ಹಲೋ ಎವ್ರಿವನ್, ಕೆ ಇ ಎ ಅಫಿಷಿಯಲ್ ವೆಬ್ಸೈಟ್ನಲ್ಲಿ KCET 2020 ಫಸ್ಟ್ ರೌಂಡ್ ಚಾಯ್ಸ್ ಸೆಂಟರ್ದು ಲಿಂಕನ್ನು ಬಿಟ್ಟಿದ್ದಾರೆ. ಅದನ್ನು ಓಪನ್ ಮಾಡಿ, ಲಿಂಕನ್ನು ಓಪನ್ ಮಾಡಿ ಲಾಗಿನ್ ಆಗಿಬಿಟ್ಟು ಚಾಯ್ಸ್ ಸೆಂಟ್ರನ್ನು ಮಾಡಿ. ನಿಮಗೆ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಕಾಣ್ತಿದೆ, ಅಲ್ಲೂ ಕೂಡ ಲಿಂಕ್ ಕಾಣುತ್ತೆ ನಿಮಗೆ. ಮತ್ತು 2020 ಫಸ್ಟ್ ರೌಂಡ್ ಕಟಾಫ್ಗೆ ನೀವು ಟ್ಯಾಬನ್ನು ಓಪನ್ ಮಾಡಬೇಕಾಗುತ್ತೆ. ಟಾಪ್ ರೇಟ್ ಕಾರ್ಡ್ನಲ್ಲಿ 3 ಪ್ಯಾರಲಲ್ ಲೈನ್ಸ್ ಇರುತ್ತಲ್ಲ, ಅದರಲ್ಲಿ ಅಡ್ಮಿಷನ್ ಅಂತ ಇರುತ್ತೆ, ಅದರಲ್ಲಿ UGCET 2020 ಅಂತ ಇರುತ್ತೆ. ಅದನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ. ಇದರಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಮತ್ತು ಕಟಾಫ್ ಅಂತ ಬಿಟ್ಟಿದ್ದಾರೆ. ಇನ್ನೊಂದು ಫಸ್ಟ್ ರೌಂಡ್ ಚಾಯ್ಸ್ ಸೆಂಟರ್ ಅಂತ ಬಿಟ್ಟಿದ್ದಾರೆ. ಫಸ್ಟು ಕಟಾಫ್ ಅನ್ನೋದನ್ನು ನೋಡಿ. ಇಲ್ಲಿ ನೋಡ್ಬೋದು ಇವಾಗ ಇಂಜಿನಿಯರಿಂಗ್ ಕಟಾಫ್, ಜನರಲ್ ಮೆರಿಟ್ ಮತ್ತು ಹೈದರಾಬಾದ್ ಕರ್ನಾಟಕ, ಆರ್ಕಿಟೆಕ್ಚರ್ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ, ಜನರಲ್ ಮೆರಿಟ್ ಅಲ್ಲ ಜನರಲ್, ಅದರಲ್ಲೆಲ್ಲ ಸೇರಿರುತ್ತೆ. ಆಮೇಲೆ ಅಗ್ರಿಕಲ್ಚರ್, BMYS ಎಲ್ಲ ಕೊಟ್ಟಿದ್ದಾರೆ, ವೆಟರ್ನರಿ ಕೂಡ. ಹೋಗಿ ಚೆಕ್ ಮಾಡಿ, ರ್ಯಾಂಕ್ ಏನೋ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ ನಿಮ್ಮ ರ್ಯಾಂಕ್ಗೆ ಮತ್ತು ಕಟಾಫ್ಗೂ ನೀವು ಚಾಯ್ಸನ್ನು ಕೊಟ್ಟು ಸೇರ್ಕೋಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಮೇಲುಗಡೆಯಂಥ ಆಪ್ಷನ್ಸ್ ಏನಿದೆ, ಕೆಲವೊಂದು ಆಪ್ಷನ್ಸ್ನ ಹಾಕಿರ್ತಾರೆ, ಈಗ ಸಿಕ್ಕಿರೋಂಥ ಸೀಟ್ ಮೇಲುಗಡೆಯಂಥ ಆಪ್ಷನ್ ಏನಿದೆ ಅದರಲ್ಲಿ ನಿಮಗೆ ಹತ್ತಿರ ಆಗುವಂಥ ಆ ಕಟಾಫ್ಗೆ ಹತ್ತಿರ ಆಗುವಂಥ ನಿಮ್ಮ ರ್ಯಾಂಕ್ ಏನಾದರೂ ಇತ್ತು ಅಂದರೆ ಈಸಿಯಾಗಿ ನೀವು ನಂಬಿಕೆ ಇಟ್ಟು ಅದ್ರ ಮೇಲೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಹೋಲ್ಡನ್ನು ಮಾಡಿಬಿಟ್ಟು. ಅಥವಾ ಈಗ ಸಿಕ್ಕಿರೋಂಥ ಸೀಟು ನಿಮಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದೆ ಅಂದರೆ ಚಾಯ್ಸ್ 1 ಕೊಟ್ಟು ಜಾಯ್ನ್ ಆಗಿ ಕಾಲೇಜ್ಗೆ. ಏನೇನು ಪ್ರೊಸೆಸ್ ಅಂತ ನಾನು ವೀಡಿಯೋ ಮಾಡಿ ತಿಳಿಸಿದ್ದೀನಿ. ನಾನು ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಬೇಗ ಹೋಗಿ ಚೆಕ್ ಮಾಡಿ. ಚಾಯ್ಸ್ ಸೆಂಟ್ರ್ ಇನ್ನೇನಿಲ್ಲ, ಸೇಮ್ ಅದೇ ವಿಂಡೋನೇ, ಸೀಟ್ ನಂಬರನ್ನು ಕೊಟ್ಟು ಕ್ಯಾಪ್ಚಕ್ಕೇನೆ ಕೊಟ್ಟು ಸಬ್ಮಿಟ್ ಮಾಡಿ ಮತ್ತು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಚಾಯ್ಸ್ ಸೆಂಟ್ರ್ ಅಂತ ಇರುತ್ತೆ, 4 ಚಾಯ್ಸ್ ಕೂಡ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ಆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಆ 4 ಚಾಯ್ಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡಿ ಡಿಕ್ಲೇರ್ ಮಾಡಿ. ಹುಷಾರಾಗಿ ಮಾಡಿ, ಒಂದೇ ಸಲ ಡಿಸೈಡ್ ಮಾಡೋದು ನೀವು ಇದನ್ನು. ಲಾಸ್ಟ್ ಮಿನಿಟ್ನಲ್ಲಿ ಮಾಡೋಕೆ ಹೋಗ್ಬಿಡಿ, ಸರ್ವರ್ ಬಿಸಿ ಬರ್ಬೋದು ಲಾಸ್ಟ್ ಮಿನಿಟ್ನಲ್ಲಿ, ಅಥವಾ ಕ್ಲೋಸ್ ಮಾಡ್ಬೋದು ಅವರ ವಿಂಡೋನ. ಅದಕ್ಕೆ ಆದಷ್ಟು ಇವತ್ತು ರಾತ್ರಿಯೊಳಗೆ ಮಾಡಿಬಿಡಿ, ಅದು ನಾಳೆ ಮಧ್ಯಾಹ್ನದೊಳಗೆ ಮಾಡಿಬಿಡಿ. ಸೊ ಇಷ್ಟೇ ಹೇಳ್ಬಿಟ್ಟಿದ್ದು, ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಿರ್ತೀನಿ KCET ಸಂಬಂಧಪಟ್ಟಂಥ ವೀಡಿಯೋಸು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿ, ಮತ್ತು ವೀಡಿಯೋಸ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ಗೆ, ಎಲ್ರಿಗೂ ಉಪಯೋಗವಂತ ವೀಡಿಯೋಸ್ ಮಾಡ್ತಿರ್ತೀನಿ. ಮುಂದೆ ಸಿಗೋಣ, ಬಾಯ್. ಒಂಚೂರು ಅನಾಕಡೆ ಬಗ್ಗೆ ನೋಡ್ಕೊಂಬರೋಣ. ಇವರು NG ಲೋಕೇಶ್ ಅಂತ, ಮ್ಯಾಥಮೆಟಿಕ್ಸ್ ಟೀಚರ್ ಅನಾಕಾಡೆಮಿನಲ್ಲಿ. ಇವರಿಗೆ ಟಾಪ್ ಟೀಚರ್ ಆಗಿದ್ದರೆ, ಹೈಯೆಸ್ಟ್ ವ್ಯೂಡು ಇವ್ರದೇ ಇರೋದು. ಇವ್ರು ಮಾಡೋಂಥ ಲೆಸನ್ಸು ಕರ್ನಾಟಕ ಸೀಟಿಗೆ ತುಂಬ ಹೆಲ್ಪ್ ಆಗುತ್ತೆ, ಒಳ್ಳೆ ಸ್ಕೋರ್ ಮಾಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಲ್ಯಾಂಗ್ವೇಜ್ನಲ್ಲಿ ಮಾಡಲಾಗುತ್ತೆ. ನೋಟ್ಸ್ ಕೂಡ ಕೊಡ್ತಾರೆ, ನೋಟ್ಸು ಇಂಗ್ಲೀಷ್ನಲ್ಲಿ ಇರುತ್ತೆ. ಇನ್ನೊಬ್ಬರು ಗೋವಿಂದ ರಾವ್ ಅಂತ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ಪ್ರೀವಿಯಸ್ ಇಯರ್ MCQs ಡಿಸ್ಕಸ್ ಮಾಡ್ತಾರೆ. KCET 2020 ಪ್ರಿಪ್ರೇಷನ್ಗೆ ಮ್ಯಾಥ್ಸ್ನಲ್ಲಿ ಅನಾಕಾಡೆಮಿ ಆ್ಯಪ್ನಿಂದ ಇನ್ನೊಬ್ಬ ಟಾಪ್ ಎಜುಕೇಟರ್ ಬಂದು ಪ್ರವೀಣ್ ಅಂತ, ಇವರು ಕೂಡ ಆ್ಯಪ್ನಲ್ಲಿ ಟೀಚ್ ಮಾಡ್ತಿದ್ದಾರೆ. ಇನ್ನೊಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಶರೀಫ್ ಅಂತ, ಇವರು ಕೂಡ ಟಾಪ್ ಎಜುಕೇಟರ್ ಆಗಿದ್ದಾರೆ. ಈಗ ನೀವು ಆ್ಯಪನ್ನು ಓಪನ್ ಮಾಡಿ ನೋಡ್ಬೋದು, NG ಲೋಕೇಶನ್ ಅವರು ಈ ಮ್ಯಾಥಮೆಟಿಕ್ಸ್ನ ಸಿಸ್ಟಮೆಟಿಕ್ ಆಗಿ ಟೀಚ್ ಮಾಡ್ತಾ ಇದ್ದಾರೆ. Part 1, Part 2, Part 3, Part 4 ನೀವೇ ನೋಡ್ತಿರ್ಬೋದು. ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಈ ಥರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಲ್ಯಾಂಗ್ವೇಜ್ನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಲಿಮಿಟ್ಸ್ ಆ್ಯಂಡ್ ರಿಲೇಟಿವ್ಸ್ನು ಕೂಡ ಇವರೇ ಕವರ್ ಮಾಡ್ತಿದ್ದಾರೆ. ಇನ್ನು ಅಪ್ಕಮಿಂಗ್ ಲೈವ್ ಕ್ಲಾಸಸ್ ಬಂದು ಮ್ಯಾಥಮೆಟಿಕ್ಸಿಂದ ಸ್ಕಂದ ಪ್ರಸಾದ್ ಅಂತ ಟೀಚ್ ಮಾಡ್ತಿದ್ದಾರೆ. ಇನ್ನೊಬ್ಬರು ಕ್ಲೀಟಾ ಡಿಸೋಜಾ ಅಂತ, ಇನ್ನೊಬ್ಬರು ನಿವೇದಿತಾ ಅಂತ, ತುಂಬ ಟಾಪ್ ಎಜುಕೇಟರ್ಸ್ ಇವರು ಮ್ಯಾಥಮೆಟಿಕ್ಸ್ನಲ್ಲಿ. ಇನ್ನೊಬ್ಬರು ಟಾಪ್ ಎಜುಕೇಟರ್ ಸಂದೇಶ್ರೀ ಅಂತ, ಬಯಾಲಜಿ ಕೂಡ ಒಳ್ಳೊಳ್ಳೆ ಟೀಚರಿಂದ ಟೀಚ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟು ಮ್ಯಾಥಮೆಟಿಕ್ಸ್ಗೆ ಪ್ರವೀಣ್ ಅಂತ, ಕೆಮಿಸ್ಟ್ರಿಗೆ ಕೃಷ್ಣಮೂರ್ತಿ ಅಂತ, ಬಯಾಲಜಿಗೆ ಸೈಯದ್ ಅಂತ, ಶಾಯಿ ಕಿಮ್ರಾನ್ ಅಂತ ಇನ್ನೊಬ್ಬರು ಟಾಪ್ ಎಜುಕೇಟರ್ ಇದ್ದಾರೆ ಬಯಾಲಜಿಗೆ ಅನಾಕಾಡೆಮಿ ಆ್ಯಪ್ನಲ್ಲಿ. ಫಿಸಿಕ್ಸ್ಗೆ ವೆಟ್ರಿವಲ್ ಅಂತ. ಈ ಥರ ಅನಾಕಾಡೆಮಿ ಆ್ಯಪ್ನಲ್ಲಿ ಹಲವಾರು ಜನ ಈ ಥರ ಟೀಚ್ ಮಾಡ್ತಿದ್ದಾರೆ, ಟಾಪ್ ಎಜುಕೇಟರ್ಸ್ ಆಗಿದ್ದಾರೆ. ನೀವೇನಾದರೂ KCET ಪ್ರಿಪೇರ್ ಆಗ್ತಿದ್ರೆ ಇದೊಂದು ಸಲ ನೋಡಿ, ಅದಾದಮೇಲೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರು ಕೂಡ ಇದನ್ನು ಸಜೆಸ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೋಸ್ಟ್ನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಕಡೆಯೂ ಲಿಂಕ್ಸನ್ನು ಕೊಟ್ಟಿರ್ತೀನಿ, ನಿಮಗೆ ಈಸಿ ಆಗುತ್ತೆ ಹುಡ್ಕೋದಕ್ಕೆ. ಟ್ರಯಲ್ ಪ್ಯಾಕ್ ಕೂಡ ಇರುತ್ತೆ, ನೀವು ಲಿಂಕನ್ನು ಓಪನ್ ಮಾಡಿ ನೀವು